running down. Babu, ra, ra, ra. Calling me. Good job. Thank you. Allaya. ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಹಾಡ್ ಹೇಳ್ಕೊಂಡು ಬರ್ತಿದೆಯಲ್ಲ, ಭಿಕ್ಷೆ ಬೇಡವನಿಗೆ ಇಂಗ್ಲಿಷ್ ಹೇಗೆ ಬಂತು? ಯು ಸೀ ಮ್ಯಾನ್, ಈ ದೇಶದಲ್ಲಿ ಏನ್ ಕಲಿತಾ ಇದ್ರು, ಇಂಗ್ಲಿಷ್ ಮಾತ್ರ ಕಲಿಯಲೇಬೇಕು ಮ್ಯಾನ್. ಈ ದೇಶದ ವೀಕ್ನೆಸ್ ಇಂಗ್ಲಿಷ್. ಇಂಗ್ಲಿಷ್ ಒಂದು ಗೊತ್ತಿದ್ರೆ ಏರ್ಬದ್ರಿಗೂ ಸಾಲ ಕೊಡ್ತಾರೆ, ಕೋಡಂಗಿ ಹೆಣ್ಣು ಕೊಡ್ತಾರೆ, ಮಂಕ ದಿನಗಳೇ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಕುಚ್ಚಲಂಗೆ ಸ್ಟಾರ್ ಹೋಟ್ಲಲ್ಲಿ ಟ್ರೀಟ್ ಕೊಡ್ತಾರೆ, ಕಮಂಗಿ ಸಿನಿಮಾದಲ್ಲಿ ಪಾರ್ಟ್ ಕೊಡ್ತಾರೆ, ಕೋತಿಗಳು ಹೆಣ್ಣು ಮಕ್ಕಳು ಆಟ ಕೊಡ್ತಾರೆ. ನಾನು ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಮ್ಯಾನ್. ಇಷ್ಟಲ್ಲ ಯಾಕೆ, 360 ಇಯರ್ಸ್ ಇಂಗ್ಲಿಷ್ ವರ್ಕಾಗಿ ನಿಮ್ ದೇಶನೇ ಕೊಟ್ಟಿಲ್ಲ. ಇದೆಯ ಪ್ರತಿಯೊಬ್ಬ ಭಾರತೀಯನಿಗೂ ಕವಲ್ಸಿಂದೆ. ಅದು ವದಲೇಸಿ ಕನ್ನಡ 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 ಅಂತಾರೆ. ಕರೆಕ್ಟ್ ಕರೆಕ್ಟ್, ನಾನು ಇಂಗ್ಲಿಷ್ ಆಡಿದಕ್ಕೆ ಅಲ್ಲ ಕರೆದಿದ್ದ ನೀನು. ಹೌದು ಹೌದು, ಹಂಗ್ ಹೇಳ್ಬೇಡಯ್ಯ, ನಾನು ಅಸಲು ಶಿಸ್ತಾದ ಕನ್ನಡ ವಾಣಿ. ಎಲ್ಲಿ ಒಂದು ಕನ್ನಡ ಹಾಡು ಹಾಡು. ಕನ್ನಡ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಕೃಷ್ಣಾಯನ ಬರದೆ ಶ್ರೀ ಕೃಷ್ಣಾಯನ ಬರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ನಿಲ್ಸು ನಿಲ್ಸು, ಕೃಷ್ಣ ಪರಮಾತ್ಮ ನೆನ್ಸ್ಕೊಂಡ್ರೆ ಕಷ್ಟನೇ ಇರಲ್ಲ ಅಂತ ಹಾಡ್ತಿದೀಯ, ಅದಕ್ಕೆ ಕೃಷ್ಣ ಏನ ಬಾರದೆ ಅಂತ ಪಾಡ್ತು ನಾವು. ಮತ್ತೆ ನಿನ್ನ ಯಾಕಪ್ಪ ಹೀಗಿಟ್ಟ ಕೃಷ್ಣ? ಬುದ್ಧಿ ಬಂದ್ಬಿಡ್ತು ನಮ್ ಜನಕ್ಕೆ, ಬುದ್ಧಿ ಬಂದ್ಬಿಡ್ತು, ಯಾಕೆ ಏನು ಕೇಳೋಷ್ಟು ಬುದ್ಧಿ ಬಂದ್ಬಿಡ್ತು. ಅಪ್ಪ ಇದು ನಾನು ಆಡೋದು ಹೊಟ್ಟೆ ಪಾಡ್ಗಪ್ಪ, ಡೂಪ್ ಸಾಂಗು, ಭಕ್ತಿ ಗಿಕ್ತಿ ಏನಿಲ್ಲ, ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಿಲ್ರಪ್ಪ, ಯಾರ ಇದ್ರೆ ಕೊಡ್ರೆ. ಮನೆ ಒಳಗಿಂದ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಹಾಕೋದ್ ಹಾಕ್ತೀರಾ? ಸ್ವಲ್ಪ ಮಾಂಸ ಇದ್ರೆ ಹಾಕ್ರಯ್ಯ, ನಾಲ್ಗೆ ಹಾಕ್ಬಿಟ್ಟೋಗಿದೆ. ಛೀ 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 ಛೀ, ಮಾಂಸಾಹಾರಮ, ನಮ್ಮದು ಪಕ್ಕಾ ಶಾಖಾಹಾರ ಜಾತಿ, ಮಾಂಸ ತಿನ್ನೋಲ್ಲ. ಹಾಯ, ಈ ದೇಶದಲ್ಲಿ ಇಷ್ಟೊಂದು ಜಾತಿಗಳಿದೆ, ತಿನ್ನೋದಕ್ಕೂ ಜಾತಿ ಮಾಡ್ಕೊಂಡಿದೀರ ಏನ್ರಯ್ಯ ಕರ್ಮ? ಅಲ್ಲಪ್ಪ ಹಾಳಾಗ ಹೋಗ್ಲಿ ಬಿಡೋ, ನೀನ್ ಯಾಕೆ ಮಾಂಸ ಅಂದ್ರೆ ಇಷ್ಟೊಂದು ಟೆನ್ಷನ್ ಮಾಡ್ಕಂತೀಯ? ಏ, ಮಾಂಸ ತಿನ್ನೋದು ಅಂದ್ರೆ ಪ್ರಾಣಿ ಹಿಂಸೆ, ಪ್ರಾಣಿ ಹಿಂಸೆ ಮಹಾ ಪಾಪ. ನೀನ್ ಯಾವತ್ತು ಪ್ರಾಣಿ ಹಿಂಸೆ ಮಾಡೇ ಇಲ್ಲ, ಯಾವತ್ತು ಮಾಡೇ ಇಲ್ವಾ? ಇಲ್ಲ. ರಾತ್ರಿ ಸೊಳ್ಳೆ ತಿಗಣೆ ಕಚೇರಿ ಏನಪ್ಪ ಮಾಡ್ದೆ? ಹೋಗ್ಲಿ ಬಿಡ್ರವ, ನನಗೂ ಕೊಬ್ಬು, ಮಾತಾಡ್ತಾನೆ ಇರ್ತೀನಿ, ಹೋಗ್ಲಿ ಊಟ ಕೊಡ್ರ, ಹೋಗ್ತೀನಿ. ಊಟನ ಅನ್ನಬಾರದ ಮಾತಿಲ್ಲ ಅಂದ್ಬಿಟ್ಟು ಊಟ ಅಂತ, ಊಟ ಊಟನೂ ಇಲ್ಲ ಗೀಟಾನು ಇಲ್ಲ ಪಾಪ. ಅಯ್ಯೋ ನನಗ್ ಗೊತ್ತಿತ್ತು ನೀವು ಗಂಡಸ್ರು ಈಗ ಹೇಳ್ತೀರಾ, ನನಗ್ ಗೊತ್ತಿತ್ತು. ಯಾರಾದ್ರೂ ಹೆಂಗಸ್ರು ಮಲ್ಲಿಲ್ಲಪ್ಪ? ನನ್ ನಿಂತಿದ್ದಾಳೆ ಲಕ್ಷ್ಮಿ, ಡಾ ಬೆಗ್ಗೆ ಕರೀತಾ ಇದ್ದಾನೆ. ಲಕ್ಷ್ಮಿ ಡಾ ಡಾ, ಊರಲ್ಲಿರೋ ಹೆಂಗಸ್ರನ್ನೆಲ್ಲ ಕರಿ ಹೊಡೆದ ಅಂದ್ರೆ ಏನಯ್ಯ ನೀನೇ ಹಿಂಗೆ, ನಿಂಗ್ ಹೆಂಗಸ್ರು ಯಾಕಯ್ಯ? ಅಯ್ಯೋ ನೀವೆಲ್ಲ ಗಂಡಸ್ರುಗಳು ಮೈನರ್ಗಳಪ್ಪ, ಲೇಡೀಸ್ ಮೇಜರ್ಗಳು. ಬೆಕ್ಕರ ಕೆಲಸವಾದ್ರು ಅಮ್ಮ ತಾಯಿ ಅಂತ ಕರೀತಾರೆ, ಅಪ್ಪ ಅಣ್ಣ ಅಂತ ಕರೆಯಲ್ರಪ್ಪ. ಅವ್ರಿಗೆ ತಾನೇ ಹಸಿವು, ಸಂಕಟ, ಕಣ್ಣೀರೆಲ್ಲ ಗೊತ್ತಿರೋದು. ಅದಕ್ಕೇನಯ್ಯ ಹೆಂಗಸ್ರನ್ನೆಲ್ಲ ಒಳಗಡೆ ಸೇರಿಸಿ ಬೀಗ ಹಾಕಿ ನಾವು ಹೊರಗಡೆ ಕೂತಿರೋದು? ಊಟ ಅಂತೆ ಊಟ. ಅಯ್ಯೋ ಏನೂ ಕೊಡಲ್ಲ ಏನ್ರಪ್ಪ, ನನಗ್ ಗೊತ್ತಿತ್ತು ನೀಗೆ ಹೇಳ್ತೀರಂತ. ನಿಮ್ ಟೈಮ್ ಪಾಸ್ ಮಾಡಕ್ಕೆ ಬೆಗ್ಗ ಟೈಮು ವೇಸ್ಟ್ ಮಾಡ್ತಿರಲ್ಲ, ಟೈಮ್ ವ್ಯಾಲ್ಯೂ ಗೊತ್ತಿಲ್ದಿರಲ್ಲ, ಲೇಸಿ ಇಂಡಿಯನ್. ಇಷ್ಟೊತ್ತಿಗೆ ಮೂರ್ ಸ್ಟ್ರೀಟ್ ಕವರ್ ಮಾಡ್ಬಿಡ್ತಿದ್ನಲ್ಲ, ಎಂತ ದೊಡ್ಡ ದೊಡ್ಡ ವಿಷಯ ಹೇಳಿ ಹೋಗ್ತಿದ್ದಾನೆ. ನಾನಾ, ನಾನ್ ಯಾವಾಗ ಹಿಂಗ ಹಾಕ್ತೀನಿ? ನಾನು ಸತ್ ಮೇಲೆ ಹಾಕ್ತೀಯಪ್ಪ. ನೀನ್ ಯಾವ ಸಾಯ್ತೀಯ? ನಾನಾ ಹೀಗೆ ಎರಡು ಪ್ರಶ್ನೆ ಕೇಳಿದ್ರೆ ಇವತ್ತೇ ಸತ್ತು ಹೋಗ್ತೀನಿ ನಾನು. ಎರಡು ಪ್ರಶ್ನೆ ನಾನು ಇವಾಗಲೇ ಕೇಳ್ತೀನಿ.